ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇತ್ತೀಚೆಗೆ ಹಸ್ಬೆಂಡ್ ಬಗ್ಗೆ ಕೇರ್ ಮಾಡ್ತಾ ಮಾಡ್ತಾ ಮಕ್ಕಳನ್ನ ನಾನು ಮರ್ತೆ ಹೋಗಿದ್ದೀನೇನೋ ಅಂತನೋ ಒಂದು ಫೀಲ್ ಬರ್ತಿತ್ತು. ನಿಜಕ್ಕೂ ತುಂಬ ಬೇಜಾರಾಗ್ತಿತ್ತು. ಅವ್ರಿಗೆ ಇತ್ತೀಚೆಗೆ ಒಂದು ಒಳ್ಳೆ ಅಡುಗೆ ಕೂಡ ಮಾಡ್ಕೊಡೋಕೆ ಟೈಮ್ ಸಿಕ್ಕಿಲ್ಲ ಅಂತ ಅನಿಸಿತ್ತು. ಹಾಗಾಗಿ ಇವತ್ತು ಮಕ್ಕಳಿಗೋಸ್ಕರನೇ ಎಸ್ಪೆಷಲಿ ಇದೊಂದು ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬಾ ಇಷ್ಟ ಆಯಿತು ಮಕ್ಕಳಿಗೆ. ಹಾಗೆ ಬರೀ ರೆಸಿಪಿ ಮಾತ್ರ ಅಲ್ಲ, ನಾಳೆ ಹಬ್ಬ ಇದೆ, ಹಬ್ಬಕ್ಕೆ ಪ್ರಿಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದೀನಿ. ಸೊ ಹಬ್ಬಕ್ಕೆ ಮುಂಚೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹಬ್ಬ ದಿನ ಆರಾಮಾಗಿ ಕೆಲಸ ಮಾಡಬೇಕು ಅಂತಂದರೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡ್ರೆ ನಮಗೆ ಹಬ್ಬ ದಿನ ಈಸಿ ಆಗುತ್ತೆ ಅನ್ನೋ ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದೊಳ್ಳೆ ರೆಸಿಪಿ ಜೊತೆಗೆ ಈ ಟಿಪ್ಸ್ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ನಿಮಗೆ ಈಗಾಗಲೇ ಗೊತ್ತಾಗ್ತಿರ್ಬೋದು. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿದೆ, ಇಗ್ನೋರ್ ಮಾಡಿ. ಹಾಗೆ ಇಲ್ಲಿ ಸಾಕಷ್ಟು ತರಕಾರಿಗಳು, ಅಂದರೆ ಸಾಕಷ್ಟು ಅಂದರೆ ಎರಡು ದಿನಕ್ಕಾಗುವಷ್ಟು ಮಾತ್ರ ನಾನು ಇಲ್ಲಿ ತರಕಾರಿ ತೊಗೊಂಬಂದಿದ್ದೀನಿ. ಅದನ್ನು ಸ್ಟೋರ್ ಮಾಡುವಂಥ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರದ ರೆಕ್ಟ್ಯಾಂಗಲ್ ಬಾಕ್ಸ್ ನಮಗೆ ಮಲ್ಟಿಪರ್ಪಸ್ ಥರ ಯೂಸ್ ಆಗುತ್ತೆ. ಸೊಪ್ಪು ತರಕಾರಿ ಹಾಗೆ ಈ ಥರದನ್ನೆಲ್ಲ ಹಾಕಿಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಲಿಕ್ಕೆ ಚೆನ್ನಾಗಿದೆ ಫ್ರಿಡ್ಜಲ್ಲಿ. ಹಾಗೆ ಎರಡು ದಿನಕ್ಕಾಗುವಷ್ಟು ತರಕಾರಿ ಮಾತ್ರ ನಾನು ತಂದಿರೋದ್ರಿಂದ ಎಲ್ಲನೂ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಹಬ್ಬದ ದಿನ ಯಾವುದೇ ರೆಸಿಪಿ ಮಾಡಲಿಕ್ಕೂ ನಮಗೊಂದು ಐಡಿಯಾ ಬರುತ್ತೆ, ಏನಿದೆ ಏನಿಲ್ಲ ಅಂತ ತಕ್ಷಣ ಗೊತ್ತಾಗುತ್ತೆ. ಜೊತೆಗೆ ಎಲ್ಲ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಾಗ ಹಬ್ಬದ ದಿನ ನಾವು ಬೇಗ ಬೇಗ ಕೆಲಸ ಮುಗಿಸ್ಕೋಬೋದು. ಹಾಗೆ ಈ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ, ಸ್ವಲ್ಪ ಬಣ್ಣ ಬಂದಿರುವಂಥ ನಿಂಬೆಹಣ್ಣು, ಇದನ್ನೆಲ್ಲ ಬೇಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಬೇರೆ ಇನ್ನು ಚೆನ್ನಾಗಿರುವಂಥ ತರಕಾರಿ ಜೊತೆ ಸೇರಿಸಿಟ್ಟರೆ ಆ ತರಕಾರಿಗಳು ಕೂಡ ಬೇಗ ಹಾಳಾಗುತ್ತೆ. ಈ ರೀತಿ ನಾವು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗ ಹಬ್ಬದ ದಿನ ತುಂಬ ಈಸಿಯಾಗಿ ನೀವು ಒಬ್ಬರೇ ಇದ್ದರೂ ಕೂಡ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಹಾಗೆ ಯೂಶ್ವಲಿ ನೀವು ಹಬ್ಬಕ್ಕೆ ಅಂತಂದರೆ ಹೂವಿನ ರೇಟ್ ಅಂತೂ ಪಕ್ಕಾ ಜಾಸ್ತಿ ಆಗುತ್ತೆ. ಮೂರು ದಿನ ನಾಲ್ಕು ದಿನ ಮುಂಚೆ ತಂದಿಟ್ಕೊಂಡು ಕೂಡ ಫ್ರೆಶ್ ಆಗಿರಬೇಕು ನಿಮಗೆ ಹಬ್ಬದ ದಿನ ಅಂತಂದರೆ. ಈ ರೀತಿ ನೀವು ಸ್ಟೋರ್ ಮಾಡ್ಬೋದು. ಸುಮಾರು ಜನ ಫ್ರಿಡ್ಜ್ ಇಲ್ಲದಲೇ ಇರೋರು ಒಂದು ಒದ್ದೆ ಬಟ್ಟೆನಲ್ಲಿ ಈ ಹೂವನ್ನು ಮುಚ್ಚಿ ಇಟ್ಕೋಬೋದು. ಆವಾಗವಾಗ ನೀರನ್ನು ಹಾಕಿ ಏನು ಬಟ್ಟೆ ಒಣಗದಲ್ಲೇ ಇರೋ ಹಾಗೆ ನೋಡ್ಕೋಬೇಕು. ಆದರೆ ಫ್ರಿಡ್ಜ್ ಇರೋರು ಈ ರೀತಿ ಸ್ವಲ್ಪ ದೊಡ್ಡ ಬಾಕ್ಸಲ್ಲಿ ಕೆಳಗಡೆ ಒಂದು ಬಟ್ಟೆ ಹಾಕಿ ಅಥವಾ ಪೇಪರ್ ಹಾಕಿ ಹೂ ಇಟ್ಟು ಮತ್ತು ಅದರ ಮೇಲೆ ಮತ್ತೆ ಗಾಳಿ ಆಡದಲ್ಲೇ ಇರೋ ಹಾಗೆ ನೀಟಾಗಿ ನಾವೊಂದು ಪೇಪರ್ನ ಲೂಸಾಗಿ ಕ್ಲೋಸ್ ಮಾಡ್ಕೋಬೇಕು. ತುಂಬ ಟೈಟಾಗೆಲ್ಲ ಪ್ರೆಸ್ ಮಾಡಬಾರ್ದು. ಈ ರೀತಿ ಬಾಕ್ಸಲ್ಲಿ ಹಾಕಿಡೋದ್ರಿಂದ ನಿಮಗೆ ಒಂದು ವಾರ ಆದರೂ ಕೂಡ ಹೂ ಇದೇ ರೀತಿ ಫ್ರೆಶ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಸೊ ಹಬ್ಬಕ್ಕೆ ಮುಂಚೆನೇ ನಾವು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಾಗ ನಿಮಗೆ ಹಬ್ಬದ ದಿನ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತರೋದು ತಪ್ಪತ್ತೆ. ಹಾಗೆ ಕಾಲಿಫ್ಲವರ್ನ ನೀವು ಸ್ಟೋರ್ ಮಾಡೋವಂಥ ಟೈಮಲ್ಲಿ ಬ್ಯಾಕ್ ಸೈಡಲ್ಲಿ ಕಂಪಲ್ಸರಿ ಚೆಕ್ ಮಾಡಲೇಬೇಕು. ಇದರಲ್ಲಿ ಕೆಳಗಡೆ ಏನು ಹುಳುಗಳಿರುತ್ತೆ, ಗ್ರೀನ್ ಕಲರಲ್ಲಿ ಹುಳುಗಳಿರುತ್ತೆ. ಸಾಧ್ಯ ಆದಷ್ಟು ಇದನ್ನು ಒಂದು ಸತಿ ಚೆಕ್ ಮಾಡಿ ನಂತರ ಸ್ಟೋರ್ ಮಾಡಿ. ನಾನು ಇದು ಯಾವುದೇ ತರಕಾರಿನೂ ವಾಶ್ ಮಾಡಿಲ್ಲ, ನಾನು ಕುಕಿಂಗ್ ಮಾಡುವಂಥ ಟೈಮಲ್ಲಿ ಮತ್ತೆ ಇದನ್ನು ವಾಶ್ ಮಾಡ್ತೀನಿ. ಹಾಗಾಗಿ ಯಾವುದು ತರಕಾರಿನ ನಾನು ವಾಶ್ ಮಾಡಿದೆ, ಹೀಗೇ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇದು ಬ್ರೆಡ್ ಬಾಕ್ಸ್, ನಮಗೆ ಈ ಥರದ್ದು ದೊಡ್ಡ ದೊಡ್ಡ ತರಕಾರಿಗಳನ್ನು ಸ್ಟೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಈ ರೀತಿ ನಾನು ಆಗಲೇ ಹೇಳ್ದಂಗೆ ಮಲ್ಟಿಪರ್ಪಸ್ ಥರ ನಾವು ಇದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ದಂಗೆ ನೀವು ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸರ್ ಥರ ಕೂಡ ಉಪಯೋಗಿಸ್ಕೋಬೋದು. ಹಾಗೆ ಏನು ಹೇಳ್ತಾರೆ ಮಕ್ಕಳ ಏನು ಪೆನ್ಸಿಲ್ ಪೆನ್ ಈ ಥರದನ್ನು ಇಟ್ಕೊಳ್ಳೋಕ್ಕೂ ಕೂಡ ಉಪಯೋಗಿಸ್ಕೋಬೋದು. ನಾನು ಇದನ್ನು ಫ್ರಿಡ್ಜ್ ಆರ್ಗನೈಸರ್ ಆಗಿ ತರಿಸಿದ್ದೆ, ಇದನ್ನು ತರಕಾರಿಗಳನ್ನ ಸ್ಟೋರ್ ಮಾಡಲಿಕ್ಕೆ ಈ ರೀತಿ ಉಪಯೋಗಿಸ್ಕೊಂಡು ನಾಳೆ ಹಬ್ಬಕ್ಕೆ ನಾನು ಈ ರೀತಿ ಸಿದ್ಧತೆ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಫ್ರಿಡ್ಜ್ ಆರ್ಗನೈಸರ್ಸ್ ನಾನು ಅಮೆಝಾನಿಂದ ತರಿಸಿದ್ದೆ. ಬ್ರೆಡ್ ಬಾಕ್ಸ್ ನಾವು ಬ್ರೆಡ್ ಇಡಲಿಕ್ಕೆ, ಬಿಸ್ಕೆಟ್ ಇಡಲಿಕ್ಕೂ ಉಪಯೋಗಿಸ್ಕೋಬೋದು. ಹಾಗೆ ಈ ಥರ ಜಾಸ್ತಿ ಹೂವು ಏನಾದರೂ ತಂದಾಗ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಲಿಕ್ಕೂ ಉಪಯೋಗಿಸ್ಕೋಬೋದು. ಹಾಗೆ ಈ ರೆಕ್ಟ್ಯಾಂಗ್ಯುಲರ್ ವೆಜಿಟೇಬಲ್ಸ್ ಏನು ಸ್ಟೋರೇಜ್ ಬಾಕ್ಸ್ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಥರ ಕೂಡ. ಸೊ ಸ್ಪೇಸ್ ಸೇವಿಂಗೇ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಅಮೆಝಾನಿಂದ ತರಿಸಿದ್ರಿಂದ ಅಮೆಝಾನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಸಮ್ಟೈಮ್ಸ್ ನಾವು ಪನ್ನೀರ್ ಯೂಸ್ ಮಾಡಿ ಈ ಥರ ಓಪನ್ ಏರಲ್ಲಿ ಇಟ್ಟಾಗ ಹೀಗಾಗುತ್ತೆ, ಒಂದು ಹಾರ್ಡಾದಂಗಾಗಿರುತ್ತೆ, ಒಣಗೋದಂಗಾಗಿರುತ್ತೆ. ಯೂಸ್ ಮಾಡಿದ ನಂತರ ನಾವು ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಬೈ ಚಾನ್ಸ್ ಏನಾದರೂ ನೀವು ಈ ರೀತಿ ಇಟ್ಟು ಒಣಗೋದಂಗಾಗಿದ್ರೆ 10 ನಿಮಿಷ ನಾವು ಇದನ್ನು ನೀರಲ್ಲಿ ನೆನೆಸಿಟ್ಟಾಗ ಮತ್ತೆ ಫ್ರೆಶ್ ಆಗುತ್ತೆ, ಅಂದರೆ ಸಾಫ್ಟ್ ಆಗಿರೋಂಥ ಪನ್ನೀರ್ ನಮಗೆ ಸಿಗುತ್ತೆ. 10 ನಿಮಿಷ ನಾವು ಇದನ್ನು ನೀರಲ್ಲಿ ನೆನೆಸಿದ ನಂತರ ಮತ್ತೆ ಅದನ್ನಲ್ಲಿ ನೀರನ್ನು ಚೆಲ್ಲಿ ಒಂದು ಸತಿ ವಾಶ್ ಮಾಡಿ ನಂತರ ಕಟ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಸೊ ಯೂಸ್ ಮಾಡಿದ್ಮೇಲೆ ಒಂದು ಗಾಳಿ ಆಡದಲ್ಲಿ ಇರುವಂಥ ಬಾಕ್ಸಲ್ಲಿ ಹಾಕಿದರೆ ಈ ರೀತಿ ಆಗ್ತಿರಲಿಲ್ಲ. ಬೈ ಮಿಸ್ಟೇಕ್ ನಾನು ಇದನ್ನು ಓಪನ್ ಏರ್ ಇಟ್ಟಿದ್ದರಿಂದ ಹೀಗಾಗಿದೆ. ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಮತ್ತು ಮಶ್ರೂಮ್ ಇದೆರಡು ಸೇರಿಸಿ ಒಂದು ಸೈಡ್ ಡಿಶ್ ರೆಸಿಪಿ ಮಾಡ್ತಾ ಇದ್ದೀನಿ.
ಇದೊಂದು ತುಂಬ ಯಮ್ಮಿ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಚಪಾತಿಗೆ, ಪರಾಠಗೆ, ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೊದಲು ಇದಕ್ಕೊಂದು ಮ್ಯಾರಿನೇಷನ್ ಮಾಡ್ಕೊಂಡ ನಂತರ ಗ್ರೇವಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮ್ಯಾರಿನೇಷನ್ಗೋಸ್ಕರ ಒಂದು ಬೌಲಲ್ಲಿ 3 ಟೇಬಲ್ ಸ್ಪೂನಷ್ಟು ಮೊಸರು, 1 ಟೀಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೀಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ಸ್ವಲ್ಪ ಉಪ್ಪು, ಹಾಗೆ ಕಸೂರಿ ಮೇಥಿ. ಕಸೂರಿ ಮೇಥಿ ನಾನು ಫಸ್ಟೇ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಕುವಂಥ ಟೈಮಲ್ಲಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ರೆ ಒಂದು ಒಳ್ಳೆ ಘಮ ಇರುತ್ತೆ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಜೊತೆಗೆ ಮಶ್ರೂಮ್ ಮತ್ತು ಪನ್ನೀರ್ನ ಕಲಸಿ 10 ನಿಮಿಷ ಬಿಟ್ಟ ನಂತರ ಗ್ರೇವಿ ಮಾಡೋದ್ರಿಂದ ಪನ್ನೀರ್ ಮತ್ತು ಮಶ್ರೂಮ್ಗೆ ಈ ಮಸಾಲ, ಉಪ್ಪು, ಖಾರ ಎಲ್ಲ ಹಿಡಿದಿಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ಕಲಸಿ 10 ನಿಮಿಷ ಬಿಟ್ಟ ನಂತರ ಗ್ರೇವಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಾನು ಮಾಡಿದ್ದು ಹಬ್ಬದ ಹಿಂದಿನ ದಿನ, ಬಟ್ ವಾಯ್ಸ್ ಓವರ್ ಮಾಡ್ತಿರೋದು ಹಬ್ಬ ಎಲ್ಲ ಆದ ನಂತರ. ಸೊ ಹಾಗಾಗಿ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ನಿಮಗೆ ಕಾಣಿಸ್ತಾ ಇದೆ. ಸಾಕಷ್ಟು ಟಯರ್ಡ್ ಆಗಿಬಿಡುತ್ತಲ್ಲ ಲೇಡೀಸ್ಗೆ, ಎಷ್ಟೆಲ್ಲ ಕೆಲಸ ಇರುತ್ತೆ ಅನಿಸುತ್ತೆ. ಓಕೆ, ಮ್ಯಾರಿನೇಷನ್ ಆದ ನಂತರ ನಾನು ಈ ಗ್ರೇವಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೋಸ್ಕರ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಈ ಹೋಲ್ ಮಸಾಲೆಗಳೆಲ್ಲ ಹಾಕಿ ಒಂದು 30 ಸೆಕೆಂಡ್ಸ್ ಮಾತ್ರ ಬಿಸಿ ಮಾಡ್ಕೋಬೇಕು. ಆನಂತರ ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಅಥವಾ 2 ಈರುಳ್ಳಿ ನೀವು ಹಾಕ್ಕೋಬೋದು ಸಣ್ಣದಾದರೆ. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಆನಂತರ ನಾವು ಇದಕ್ಕೆ ಕಟ್ ಮಾಡಿರೋವಂಥ 2 ಅಥವಾ 3 ಹಸಿರು ಮೆಣಸಿನಕಾಯಿ, 1 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಟೊಮೆಟೊ ಗ್ರೈಂಡ್ ಮಾಡ್ಕೊಳ್ಳೋಂಥ ಟೈಮಲ್ಲೂ ಕೂಡ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೋದು. ನಾನು ಇದಕ್ಕೆ 3 ಟೊಮೆಟೊ ಪ್ಯೂರಿ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾದ ನಂತರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರ್ ಮತ್ತು ಮಶ್ರೂಮ್ ಹಾಕ್ಕೊಬೇಡ. ಎಲ್ಲ ಮಸಾಲೆ ನಾವು ಇದರಲ್ಲೇ ಹಾಕಿರೋದ್ರಿಂದ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಬೇಯೋವರೆಗೂ ಸ್ವಲ್ಪ ಹೊತ್ತು ಹೀಗೆ ಸ್ಟೀರ್ ಮಾಡ್ತಾ ಬೇಯಿಸ್ಕೊಂಡ್ರೆ ಆಯಿತು. ನಾನು ಸ್ಟೀರ್ ಮಾಡಿದ್ದೀನಿ, ಒಂದ್ಸತಿ ಇದನ್ನು ಅಲ್ಲಿ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಮಶ್ರೂಮ್ ಮತ್ತು ಪನ್ನೀರ್ ಎರಡೂ ಕೂಡ ಬೇಗ ಬೆಂದು ಹೋಗುತ್ತೆ. ಕೆಲವೇ ನಿಮಿಷದಲ್ಲಿ ನಿಮಗೆ ಈ ಗ್ರೇವಿ ರೆಡಿಯಾಗುತ್ತೆ. ಮುಚ್ಚಿಟ್ಟಿದ್ದೀನಿ, ಒಂದು 2 ನಿಮಿಷದ ನಂತರ ನೋಡಿ ಸ್ವಲ್ಪ ನೀರು ಬಿಟ್ಟಂಗೆ ಆಗಿರುತ್ತೆ. ಸೊ ಮಶ್ರೂಮ್ ಕೂಡ ನೀರು ಬಿಡುತ್ತೆ, ಹಾಗೆ ನಾವು ಇದರಲ್ಲಿ ಹಾಕಿರೋಂಥ ಮೊಸರು ಕೂಡ ಸ್ವಲ್ಪ ತೆಳ್ಳಗಿರುತ್ತಲ್ಲ, ಅದು ಕೂಡ ನೀರು ಬಿಟ್ಟಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಸ್ಟಿರ್ ಮಾಡ್ತಾ ಇರಬೇಕು. ಆನಂತರ ನಾವು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೋಣ. ಸುಮಾರು 2 ಅಥವಾ 3 ಟೊಮೆಟೊ ನಾನು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ನಾನು ಹಾಕಿರೋದಿಲ್ಲಿ ಫಾರ್ಮ್ ಟೊಮೆಟೊ, ಆದಷ್ಟು ಹುಳಿ ಕಡಿಮೆ ಇರೋವಂಥ ಟೊಮೆಟೊ ಹಾಕ್ಕೊಂಡ್ರೆ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಮೊಸರು ಕೂಡ ಹಾಕಿರ್ತೀವಿ, ಹುಳಿ ಕಡಿಮೆ ಇರೋವಂಥ ಟೊಮೆಟೊ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಸ್ಟಿರ್ ಮಾಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಇದು ಬೇಬಿ ಟೊಮೆಟೋಸ್, ತುಂಬ ಚಿಕ್ಕ ಚಿಕ್ಕ ಟೊಮೆಟೋಸ್ ತೊಗೊಂಬಂದಿದ್ರು ಹಸ್ಬೆಂಡ್, ಅದನ್ನು ಕಟ್ ಮಾಡಿ ಮೇಲಿಂದ ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ನಮಗೆ ಬಾಯ್ಗೆ ಸಿಗ್ತಿರುತ್ತೆ ಈ ಚೆರ್ರಿ ಟೊಮೆಟೊ ಥರದ್ದು. ಸೊ ಇದನ್ನು ಸ್ಟಿರ್ ಮಾಡೋದು ಬೇಡ ಟೊಮೆಟೊ ಹಾಕಿದ್ಮೇಲೆ, ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಬಿಟ್ಬೇಡ. ಲಾಸ್ಟಲ್ಲಿ ಒಂದ್ಸತಿ ಟೇಸ್ಟ್ ಚೆಕ್ ಮಾಡ್ತಾಯಿದ್ದೀನಿ. ನಾವು ಮ್ಯಾರಿನೇಷನ್ ಮಾಡೋವಂಥ ಟೈಮಲ್ಲಿ ಮಾತ್ರ ಉಪ್ಪು ಹಾಕಿದ್ವಿ, ಈಗ ಗ್ರೇವಿಗೆ ನಮ್ಗೆ ಏನಾದರೂ ಉಪ್ಪು ಕಮ್ಮಿ ಇದೆ ಅಂತಂದರೆ ಈ ಟೈಮಲ್ಲ ನೀವು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲ್ಲಿ ಯಾರು ಗೆಸ್ಟ್ ಮನೆಗೆ ಬರ್ತೀಯಾರೆ ಅಥವಾ ಯಾವುದಾದ್ರು ಫೆಸ್ಟಿವಲ್ ಟೈಮಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾನು ಇದನ್ನು ಬೇಯಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿದ್ದೀನಿ. ನೋಡಿ ತುಂಬಾ ರುಚಿಯಾಗಿರೋಂಥ, ನಿಮಗೆ ರೆಸ್ಟೋರೆಂಟಲ್ಲೂ ಅಥವಾ ಹೋಟೆಲ್ಗಳಲ್ಲೂ ಸಿಗಲ್ಲ ಇಷ್ಟು ರುಚಿಯಾಗಿ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪನ್ನೀರ್ ಮತ್ತು ಮಶ್ರೂಮ್ ಇದೆರಡು ಕೂಡ ಹೆಚ್ಚಿನ ಪ್ರೋಟೀನ್ ಇರುವಂಥದ್ದು, ಎವ್ರಿ ಡಯಟ್ ಪ್ಲ್ಯಾನಲ್ಲಿ ಇರಲೇಬೇಕಾದಂಥ 2 ವಸ್ತು. ಒಂದು ಪ್ಲ್ಯಾಂಟ್ ಬೇಸ್ಡ್ ಆದರೆ ಮತ್ತೊಂದು ಅನಿಮಲ್ ಬೇಸ್ಡ್. ಇದೆರಡು ಪ್ರೋಟೀನ್ ಆಗಿರೋದ್ರಿಂದ ಒಂದು ರಿಚ್ ಪ್ರೋಟೀನ್ ಇರುವಂಥ ಗ್ರೇವಿ ಅಂತಲೇ ನೀವು ಅನ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಪರಾಠ ಮಾಡ್ತಾಯಿದ್ದೀನಿ. ಇದು ಮಲ್ಬಾರ್ ಪರಾಠ, ರೆಡಿಮೇಡ್ ಪರಾಠ ತರಿಸಿದೆ. ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಈ ಗ್ರೇವಿಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಸೂಟ್ ಆಗ್ತಾ ಇತ್ತು. ಸೊ ಮನೆಗೆ ಯಾರು ಗೆಸ್ಟ್ ಬರ್ತೀರಿ ಅಂತ ಅನ್ನೋ ಟೈಮಲ್ಲಿ ಅಥವಾ ಸ್ಪೆಷಲ್ ಒಕೇಷನ್ಸಲ್ಲಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಮನೆಗೆ ಬರುವಂಥ ಯಾರಿಗೇ ಆದರೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ರೆಸಿಪಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ರಿಯಂಗೆ ಪರಾಠ ಅಂದರೆ ತುಂಬ ಇಷ್ಟ. ಎಷ್ಟು ದಿನದಿಂದ ಪರಾಠ ಮಾಡಿಕೊಟ್ಟೇ ಇಲ್ಲ, ಈ ಹಾಸ್ಪಿಟ್ಲ್ ಅಂತ ಒಳ್ಳೆ ತಿಂಡಿ ಮಾಡಲಿಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಸಬ್ಜಿ ಹೆಂಗಿದೆ? ಪನ್ನೀರ್ ಮತ್ತು ಮಶ್ರೂಮ್ ಸಬ್ಜಿ.
ಪುಸ್ಪಸ್ ಅಡಿ, ನಿಂಗೆ ಹಾಲು ಮಾಮ ಕೊಡ್ತೀನಿ ನಡಿ. ಹಬ್ಬದ ಪ್ರೀ ಪ್ರಿಪ್ರೇಷನ್ ಲಿಸ್ಟಲ್ಲಿ ಮತ್ತೊಂದು ಶಾಪಿಂಗ್. ಬಟ್ಟೆ ಅಥವಾ ಒಡವೆ ಯಾವುದೇ ಆದರೂ ಹೆಣ್ಮಕ್ಳು ಇರೋಂಥ ಮನೆಗಳಲ್ಲಿ ಇದನ್ನೆಲ್ಲ ಪ್ರತಿ ವರ್ಷ ಎಷ್ಟೇ ತೊಗೊಂಡ್ರೂ ಕಮ್ಮಿನೇ ಅಂತ ಅನಿಸುತ್ತೆ. ಹಾಗೆ ಈಗ ನನಗೊಂದು ಇದೊಂದು ಪಾರ್ಸಲ್ ನನ್ನ ಫ್ರೆಂಡ್ ಒಬ್ರು ಕಳಿಸ್ಕೊಟ್ಟಿದ್ದಾರೆ. ಅವರು ಮನೆಯಿಂದನೇ ಇದೊಂದು ಬಿಸ್ನೆಸ್ ಮಾಡ್ತಿದ್ದಾರೆ, ಆನ್ಲೈನ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ಅವ್ರಿಗೊಂದು ಸಣ್ಣ ಸಪೋರ್ಟ್ ನನ್ನ ಕಡೆಯಿಂದ ಮಾಡೋಣ ಅಂತನಕ್ಕೋಸ್ಕರ ಈ ಹಾಲ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೋಸ್ಕರ ನನಗೆ ಇದನ್ನು ಗಿಫ್ಟಾಗಿ ಕಳಿಸಿದ್ದಾರೆ. ಸೊ ಕೆಲವು ಜುವೆಲ್ರೀಸ್ ನೀವು ನೋಡ್ತಾ ಇದ್ದೀರಾ, ಈ ಎಲ್ಲ ಜುವೆಲ್ರೀಸ್ ತುಂಬಾ ರೀಸನಬಲ್ ಪ್ರೈಸಲ್ಲಿದೆ. ಹಾಗೆ ಅವರು ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ನಂಬರ್ ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಇವ್ರದ್ದು ಕಲೆಕ್ಷನ್ಸ್ ಏನೇನೆಲ್ಲ ಇದೆ ಅಂತ ಹಾಕ್ತಿರ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಜುವೆಲ್ರಿ ಹಬ್ದು ಇವ್ರದೇ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಯಾವುದೇ ಹೊಸ ಹೊಸ ಏನು ಡಿಸೈನ್ಸ್ ಬಂದರೂ ಕೂಡ ಪ್ರತಿದಿನ ಕಲೆಕ್ಷನ್ಸ್ ಯಾವ್ಯಾವ್ದು ಇರುತ್ತೆ ಅಂತ ಹಾಕ್ತಿರ್ತಾರೆ. ನೀವು ಆ ಕಲೆಕ್ಷನ್ಸ್ ನೋಡಿದ್ರ ಮೂಲಕ ಶಾಪಿಂಗ್ ಮಾಡ್ಕೋಬೋದು. ಜೊತೆಗೆ ನೀವು ಗ್ರೂಪಲ್ಲಿ ಜಾಯಿನ್ ಆದರೆ ನಿಮ್ಗೆ ಗೊತ್ತಾಗ್ತಿರತ್ತೆ ಅಪ್ಡೇಟ್ ಏನೇನು ಮಾಡ್ತಿದ್ದಾರೆ ಅಂತ. ಹಾಗೆ ಜುವೆಲ್ರಿ ತೊಗೊಳ್ಳುವಂಥವ್ರಿಗೆ ಒಂದು ಮಾತು ಹೇಳಬೇಕು ನಾನು, ಜುವೆಲ್ರಿ ತೊಗೊಂಡ್ಮೇಲೆ ಏನಾದರೂ ನಿಮಗೆ ಅದರಲ್ಲಿ ಏನಾದರೂ ಏನು ಹೇಳ್ತಾರೆ ಕಟ್ ಆಗಿದೆ ಅಥವಾ ಏನಾದರೂ ಒಂದು ಫಾಲ್ಟ್ ಇದ್ರೂ ಕೂಡ ನೀವು ಅದನ್ನು ರಿಟರ್ನ್ ಮಾಡಬೇಕು ಅಂದರೆ ಪ್ಯಾಕಿಂಗ್ ಓಪನ್ ಮಾಡೋಕ್ಕೂ ಮುಂಚೆಯೇ ಒಂದು ವೀಡಿಯೋ ಮಾಡ್ಕೋಬೇಕು. ಎಲ್ಲೂ ವೀಡಿಯೋ ಕಟ್ಟಾಗ್ದಲ್ಲ ಇರೋ ಹಾಗೆ ಪ್ಯಾಕೇಜ್ ಓಪನಿಂಗಿಂದ ಹಿಡಿದು ಆ ಜುವೆಲ್ರಿ ನೋಡೋವರೆಗೂ ಒಂದು ಸಣ್ಣ ವೀಡಿಯೋ ಮಾಡಿಟ್ಕೊಂಡಿದ್ರೆ ಬೈ ಚಾನ್ಸ್ ನಿಮಗೆ ವಾಪಸ್ ಕಳಿಸ್ಕೊಟ್ಟು ರಿಟರ್ನ್ ನಿಮಗೆ ಸಿಗುತ್ತೆ. ಸೊ ನೀವೇನು ವೀಡಿಯೋನೇ ಮಾಡಿದೆ ನಂಗೆ ಇದು ಕಟ್ಟಾಗಿದೆ ನಂಗೆ ಬೇರೆ ಬೇಕು ಅಂದರೆ ಖಂಡಿತ ಯಾರೂ ಆನ್ಲೈನ್ ಬಿಸ್ನೆಸ್ ಮಾಡೋರು ಕೊಡಲ್ಲ. ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ರೆ ನಿಮಗೆ ಸೇಫ್ಟಿ. ಹಾಗೆ ಆನ್ಲೈನ್ ಶಾಪಿಂಗ್ ಮಾಡಿದ ನಂತರ ನೀವು ಹೇಗೆ ಅಮೆಝಾನಿಂದ ಯಾವುದೊಂದು ಪ್ರಾಡಕ್ಟ್ ತರಿಸ್ಕೊಂಡಾಗ ಡೆಲಿವರಿ ಚಾರ್ಜಸ್ ಅಂತ ಎಕ್ಸ್ಟ್ರಾ ನಿಮಗೆ ಹಾಕ್ತಾರೆ, ಅದೇ ರೀತಿ ಇವರಲ್ಲೂ ಕೂಡ ಕೊರಿಯರ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಇರುತ್ತೆ. ಆ ಕೊರಿಯರ್ ಚಾರ್ಜನ್ನು ನಾವೇ ಕಟ್ಟಬೇಕಾಗುತ್ತೆ. ಸೊ ಇದಿಷ್ಟು ಅವರು ಹೇಳಿರುವಂಥ ರೂಲ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇವರು ಎಲ್ಲ ಗ್ರೂಪ್ ಲಿಂಕ್ ಆಗಲಿ ಅಥವಾ ವಾಟ್ಸಪ್ ನಂಬರ್ ಆಗಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಏನೇ ಡೌಟ್ಸ್ ಇದ್ದರೂ ನೀವು ಅವ್ರಿಗೆ ವಾಟ್ಸಪ್ ಮೂಲಕ ಚಾಟ್ ಮಾಡಿ ಏನು ಡೌಟ್ ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಬರುವಂಥ ಹಬ್ಬಗಳಿಗೂ ಕೂಡ ನಿಮಗೆ ಬೆಸ್ಟ್ ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ. ಹಬ್ಬದ ಪ್ರೀ ಪ್ರಿಪ್ರೇಷನ್ ಲಿಸ್ಟಲ್ಲಿ ನೆಕ್ಸ್ಟ್ ಬರೋದು ದೇವರ ರೂಮ್ ಕ್ಲೀನಿಂಗ್, ಹಾಗೆ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡಿಟ್ಕೊಳ್ಳೋದು. ಸೊ ಇತ್ತೀಚೆಗೆ ಪೂಜಾ ರೂಮ್ ಕ್ಲೀನ್ ಮಾಡಲಿಕ್ಕೆ ನಂಗೆ ಟೈಮೇ ಸಿಕ್ಕಿರಲಿಲ್ಲ, ಹಾಗೆ ಇದೆಲ್ಲ ತುಂಬಾ ಜಿಡ್ಡಾಗಿದೆ. ಕೈಯಲ್ಲಿ ಉಜ್ಜಿದ್ರೂ ಕೂಡ ಹೋಗ್ದಲ್ಲ ಇರೋಷ್ಟು ತುಂಬ ಜಿಡ್ಡಾಗಿರೋದ್ರಿಂದ ನಾನು ಈ ಸ್ಟೆಪ್ನ ಫಾಲೋ ಮಾಡ್ತಾ ಇದ್ದೀನಿ. ಇದಾಗಲೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಬಿಸಿ ನೀರು ಮತ್ತು ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಕುದಿಸಿದಾಗ ತುಂಬ ಚೆನ್ನಾಗಿದ್ದಲ್ಲಿರುವಂಥ ಜಿಡ್ಡು ಹೋಗುತ್ತೆ, ಜೊತೆಗೆ ಕಪ್ಪು ಕಪ್ಪು ಕಲೆಗಳೇನಿರುತ್ತೆ ಅದು ಕೂಡ ಹೊರಟೋಗುತ್ತೆ. ಆ ನೀರಲ್ಲಿ ನಾನು ಇದನ್ನೆಲ್ಲ ಮುಳುಗಿಸಿ ಇಡ್ತಾ ಇದ್ದೀನಿ. ಸುಮಾರು ಒಂದು 2 ಗಂಟೆ ನೀವು ಇದನ್ನು ಮುಳುಗಿಸ್ಬಿಟ್ಟು ಆನಂತರ ಮತ್ತೆ ಒಂದು ಸತಿ ಬ್ರಷಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಆಯಿತು, ಹೊರಟೋಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಯಾವುದೇ ಎಫರ್ಟ್ ಹಾಕಿದೆ. ನೋಡಿ ತುಂಬ ಜಿಡ್ಡಾಗಿತ್ತು, ಈ ಹಾಸ್ಪಿಟಲ್ ಅಂತ ಓಡಾಡ್ತಾ ಇರ್ಬೇಕಾದ್ರೆ ನಂಗೆ ಸಾಕಷ್ಟು ದಿನದಿಂದ ಪೂಜಾ ರೂಮ್ ಕ್ಲೀನ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಅಟ್ ದ ಸೇಮ್ ಟೈಮ್ ನಾನು ಪೂಜಾ ರೂಮ್ ಕ್ಲೀನ್ ಮಾಡ್ತಾನೆ ಈ ಪೂಜಾ ಸಾಮಗ್ರಿಗಳನ್ನು ಕೂಡ ವಾಶ್ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಒಂದು ಕಡೆ ಪಾತ್ರೆಯಲ್ಲಿ ಹಿತ್ತಾಳೆ ಸಾಮಗ್ರಿಗಳನ್ನು ಏನದು ಹುಣಸೆ ರಸದಲ್ಲಿ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು 10 ನಿಮಿಷ ನಾನು ಇದನ್ನು ಕುದಿಸ್ತೀನಿ, ಆನಂತರ ಸ್ಟವ್ ಆಫ್ ಮಾಡಿ ಒಂದು 2 ಗಂಟೆ ಹಾಗೆ ಇಟ್ಬಿಟ್ಟು ಬಿಸಿ ಕಮ್ಮಿ ಆದಮೇಲೆ ನೀರಲ್ಲಿ ವಾಶ್ ಮಾಡ್ಕೋತೀನಿ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಕೂಡ ಇದೊಂದು ಹಳೆ ಪಾತ್ರೆ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಈ ಥರ ದೇವ್ರ ಸಾಮಾನುಗಳನ್ನು ತೊಳಿಲಿಕ್ಕೆ ಅಂತಲೇ. ಬೆಳ್ಳಿ ಸಾಮಗ್ರಿಗಳನ್ನು ಸಪ್ರೇಟಾಗಿ ವಾಶ್ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡು ಅದು ಬಿಸಿ ಆದ ನಂತರ ಸಿಲ್ವರ್ ಫಾಯಿಲನ್ನು ಹಾಕ್ಕೋಣ. ಸಿಲ್ವರ್ ಪಾತ್ರೆಗಳಿಗೆ ಈ ಸಿಲ್ವರ್ ಫಾಯಿಲ್ ಹಾಕಿ ವಾಶ್ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಒಂದು ಒಳ್ಳೆ ಶೈನ್ ಬರುತ್ತೆ. ಅದು ಹೇಗೆ ಅಂತ ಖಂಡಿತ ನನಗೆ ಇದುವರೆಗೂ ಗೊತ್ತಾಗಿಲ್ಲ, ಈ ಫಾಯಿಲ್ಗೂ ಬೆಳ್ಳಿಗೂ ಏನು ಕನೆಕ್ಷನ್ ಇದೆ ಅಂತ. ಬಟ್ ವಾಶ್ ಮಾಡಿದ್ಮೇಲೆ ನಿಮಗೇನೆ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ಪಾಲಿಷ್ ಮಾಡ್ತಿದ್ದೀವೇನೋ ಅಂತ ಅನ್ನೋಷ್ಟು ಚೆನ್ನಾಗಿ ನಿಮಗೆ ಅದರಲ್ಲಿ ಹೊಳಪು ಬರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ನೀರು ಬಿಸಿ ಆದಮೇಲೆ ಸ್ವಲ್ಪ ಸಿಲ್ವರ್ ಫಾಯಿಲ್ ನಾವೇನು ಚಪಾತಿ ಇಂಥದನ್ನು ಮಕ್ಕಳಿಗೆ ಬಿಸಿ ಮಾಡಿ ಏನು ಬಿಸಿ ಇರಲಿ ಅಂತ ಹೇಳಿ ರೋಲ್ ಮಾಡಿಕೊಡ್ತೀವಿ ಅದನ್ನು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಫುಡ್ಗೆಲ್ಲ ಬಳಸಬಾರ್ದು ಅಂತ ಹೇಳ್ತಾರೆ, ಕ್ಲೀನಿಂಗ್ ಪರ್ಪಸ್ಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸಿಲ್ವರ್ ಫಾಯಿಲ್. ಇದ್ರ ಜೊತೆಗೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಯಾವುದನ್ನು ಬೇಕಾದ್ರೆ ನೀವು ಹಾಕ್ಕೋಬೋದು. ಸ್ವಲ್ಪ ಅದು ಕುದಿ ಬಂದ ನಂತರ ಈ ಬೆಳ್ಳಿ ಸಾಮಾನುಗಳನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ನೋಡಿ ಎಷ್ಟು ಕಪ್ಪಗಾಗಿದೆ ಅಂತ. ಸೊ ಸ್ವಲ್ಪ ನಾನು ಎತ್ತಿಟ್ಟಿರೋಂಥ ಬೆಳ್ಳಿ ಕೂಡ ಸುಮ್ಮನೆ ಇಟ್ಟಿರೋ ಥರನೇ ಕಪ್ಪಗಾಗ್ಬಿಟ್ಟಿತ್ತು, ಅದನ್ನು ಸೇರಿಸಿ ಇಲ್ಲಿ ವಾಶ್ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ, ಇದು ಸುಮಾರು ಒಂದು 10-15 ನಿಮಿಷ ಕುದಿಬೇಕು. ಕುದ ನಂತರ ನಾವು ಸ್ಟವ್ ಆಫ್ ಮಾಡ್ಬೋದು. ಇದ್ರ ಜೊತೆಗೆ 1 ಸ್ಪೂನಷ್ಟು ನೀವು ವಿಮ್ ಡ್ರಾಪ್ ಏನಾದರೂ ಹಾಕಿದ್ರು ಕೂಡ ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಶೈನ್ ಬರುತ್ತೆ, ಜಿಡ್ಡೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ನನ್ನ ಹತ್ರ ವಿಮ್ ಡ್ರಾಪ್ ಖಾಲಿಯಾಗಿತ್ತು, ವಿಮ್ ಡ್ರಾಪ್ 1 ಸ್ಪೂನ್ ಹಾಕಿ ಸ್ವಲ್ಪ ಸೋಡಾ ಹಾಕಿ ಈ ಸಿಲ್ವರ್ ಫಾಯಿಲ್ ಹಾಕಿ 10 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿಬಿಡಿ. ಆನಂತರ ಇದು ಬಿಸಿ ಕಮ್ಮಿ ಆದಮೇಲೆ
ಒಂದ್ಸತಿ ಬ್ರಷಲ್ಲಿ ನೀಟಾಗಿ ಉಜ್ಜಿಬಿಟ್ಟು ತೊಳೆದ್ರೆ ಆಯಿತು. ಹಿತ್ತಾಳೆ ಪಾತ್ರೆಗಳಾಗಲಿ ಬೆಳ್ಳಿ ಪಾತ್ರೆಗಳಾಗಲಿ ಮತ್ತೆ ಹೊಸ ಪಾತ್ರೆಗಳ ಥರ ಫಳಫಳ ಅಂತ ಹೊಳಿತಿರತ್ತೆ. ನೋಡಿ, ಯಾವುದೇ ಎಫರ್ಟ್ ಇಲ್ಲದೆ ನಾವು ಈಸಿಯಾಗಿ ಹಬ್ಬದ ಹಿಂದಿನ ದಿನವೇ ಇದನ್ನೆಲ್ಲ ಪ್ರೀ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಳೋದ್ರಿಂದ ಹಬ್ಬದ ದಿನ ಪೂಜೆ ಮಾಡಲಿಕ್ಕೆ ನಿಮಗೆ ತುಂಬ ಸುಲಭ ಆಗುತ್ತೆ. ಸೊ ತೊಳೆದಿದ ತಕ್ಷಣ ಮತ್ತೆ ನಾನು ಇದನ್ನು ನೀಟಾಗಿ ನೀರೆಲ್ಲ ಒರೆಸಿ ಇಟ್ಬಿಟ್ಟಿದ್ದೀನಿ. ಒಂದು ಒಣಗಿರುವಂಥ ಶುದ್ಧವಾಗಿರುವಂಥ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಏನು ವಾಟರ್ ಮಾರ್ಕ್ ನಿಮಗೆ ಅದ್ರ ಮೇಲೆ ಇರೋಲ್ಲ, ಚುಕ್ಕಿ ಚುಕ್ಕಿ ಕಾಣಿಸಲ್ಲ. ಈ ರೀತಿ ಒಂದಿನ ಮುಂಚೆನೇ ನೀವು ಹಬ್ಬಕ್ಕೆ ಪ್ರಿಪ್ರೇಷನ್ ಆಗಿ ಪೂಜಾ ಸಾಮಗ್ರಿಗಳನ್ನು ಈಸಿಯಾಗಿ ವಾಶ್ ಮಾಡಿ ಇಟ್ಕೋಬೋದು. ಹಾಗೆ ಮುಖ್ಯವಾಗಿ ಹಬ್ಬ ಅಂದ ಕೂಡಲೇ ಯಾರಿಗೆ ಆದರೂ ಜ್ಞಾಪಕ ಬರೋದು ಅವತ್ತಿನ ದಿನ ನಾವು ಮಾಡುವಂಥ ವಿವಿಧ ರುಚಿ ರುಚಿಯಾದಂಥ ಅಡುಗೆಗಳು. ಸೊ ಯಾರಾದರೂ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ನಿಮ್ಮನೆ ಊಟ ತುಂಬ ಚೆನ್ನಾಗಿತ್ತು ಅಂತ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಂತಿದ್ರೆ ಅವತ್ತಿನ ದಿನಕ್ಕೆ ಬೇಕಾಗಿರುವಂಥ ಕೆಲವು ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ಮಸಾಲೆ ಪದಾರ್ಥಗಳನ್ನ ಕೂಡ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ದುಬಾರಿ ದುಡ್ಡು ಕೊಟ್ಟು ಹೊರಗಡೆಯಿಂದ ಮಸಾಲೆ ಪದಾರ್ಥಗಳು ತರಕ್ಕಿಂತಲೂ ಒಂದಿನ ಮುಂಚೆ ಪ್ರೀ ಪ್ರಿಪ್ರೇಷನ್, ನಾಳೆ ನಾವೇನು ಅಡುಗೆ ಮಾಡ್ತಿದ್ವಿ ಅದಕ್ಕೆ ತಕ್ಕಂತೆ ಮಸಾಲೆ ಪದಾರ್ಥಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ, ಹಾಗೆ ಮಾಡುವಂಥ ಅಡುಗೆ ಕೂಡ ರುಚಿಯಾಗಿರುತ್ತೆ. ಸೊ ಇದಿಷ್ಟು ಟಿಪ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ಸ್ಪೈಸ್ ರ್ಯಾಕ್ ಬಗ್ಗೆ ಸುಮಾರು ಜನ ಲಿಂಕ್ ಹೇಳ್ತಿದ್ದಾರೆ, ದಯವಿಟ್ಟು ಕ್ಷಮಿಸಿ. ಇದನ್ನು ನಾನು ಒಂದು ನಿಯರ್ ಬೈ ಶಾಪಲ್ಲಿ ತಂದಿದ್ದರಿಂದ ನನಗೆ ಲಿಂಕ್ ಸಿಕ್ಕಿಲ್ಲ. ಲಿಂಕ್ ಸಿಕ್ಕಿದ್ರೆ ಖಂಡಿತ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇದಿಷ್ಟು ಟಿಪ್ಸ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗ್ಬರಲ್ಲ.